ನಿಷೇಧಿತ ಸಂಘಟನೆಯೊಂದಿಗೆ ಗುರುತಿಸಿಕೊಂಡಿರೋದು ಮತ್ತು ಟೆರರಿಸ್ಟ್ ಜೊತೆಗೆ ಲಿಂಕ್ ಇರೋ ಶಂಕೆಯ ಹಿನ್ನೆಲೆ ಬಳ್ಳಾರಿ ನಗರದ ವಿವಿಧೆಡೆ ಎನ್ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಬಳ್ಳಾರಿ ನಗರ ಮತ್ತು ಕೌಲ್ ಬಜಾರ್ ಪ್ರದೇಶದ ಒಂಬತ್ತು ಕಡೆ ದಾಳಿ ಮಾಡಿದ ಎನ್ಐಎ ಅಧಿಕಾರಿಗಳು ಕೌಲ್ ಬಜಾರ್ ಜಾಗೃತಿ ನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ಪರಿಶೀಲನೆ ನಡೆಸಿ ಕೆಲವು ಯುವಕರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂದು ಸ್ಥಳೀಯ ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ ಇನ್ನು ಡಿಸೆಂಬರ್ ಎರಡರಂದು ಕೂಡ ಬಳ್ಳಾರಿಯಲ್ಲಿ ದಾಳಿ ಮಾಡಿದ್ದ ತಂಡ ಹತ್ತೊಂಬತ್ತು ವರ್ಷದ ಯುವಕನನ್ನ ಬಂಧಿಸಿತ್ತು ಆದರೆ ಆ ಪ್ರಕರಣ ನಕಲಿ ನೋಟು ಮುದ್ರಣ ಮತ್ತು ಚಲಾವಣೆಗೆ ಸಂಬಂಧಿಸಿದಾಗಿತ್ತು ಅದಾದ ಬಳಿಕ ಈಗ ಮತ್ತೊಂದು ಬೃಹತ್ ದಾಳಿ ನಡೆಸಿದೆ ಮಾದಕ ವಸ್ತುಗಳ ಕಳ್ಳ ಸಾಗಾಣೆ ದೇಶದ್ರೋಹಿ ಕೃತ್ಯದಲ್ಲಿ ಭಾಗಿಯಾಗಿರುವವರ ಜೊತೆ ನಂಟು ಹೊಂದಿದ್ದಾರೆ ಎನ್ನುವ ಆಧಾರದಲ್ಲಿ ಈ ದಾಳಿ ನಡೆದಿದೆ ಒಟ್ಟು ಒಂಬತ್ತು ಕಡೆ ದಾಳಿ ನಡೆದಿದ್ದು ಪ್ರತಿ ತಂಡಕ್ಕೆ ಪ್ರತ್ಯೇಕ ಪೊಲೀಸ್ ಭದ್ರತೆ ಪಡೆದಿದೆ ಎಂದು ತಿಳಿದುಬಂದಿದೆ